ಇವತ್ತಿನ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಸ್ವಾಗತ ನಿಮಗೆ ನಮಸ್ತೆ ರಾಘವೇಂದ್ರ ಗುಡಿ ಚಿದಾನಂದ್ ಪಟೇಲ್ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡುವಂಥದ್ದಿದೆ ಹಾಗಿದ್ರೆ ಇವತ್ತು ಅತಿಯಾಗಿ ಸದ್ದನ್ನ ಮಾಡ್ತಿರುವಂತಹ ಸುದ್ದಿ ಯಾವುದು ಕೇವಲ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲೇ ಸದ್ದನ್ನ ಮಾಡ್ತಿರುವ ಸುದ್ದಿ ಅಂದ್ರೆ ನ್ಯೂಸ್ ಏಟಿನ್ ನೆಟ್ವರ್ಕ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ನ್ಯೂಸ್ ಏಟಿನ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿರುವಂತದ್ದು ನೆಟ್ವರ್ಕ್ ಏಟಿನ್ ನಲ್ಲಿ ಪ್ರಧಾನಿ ಮೋದಿ ಎಕ್ಸ್ಕ್ಲೂಸಿವ್ ಸಂದರ್ಶನ ಕಾಂಗ್ರೆಸ್ ಪ್ರಣಾಳಿಕೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಷ್ಟೇ ಅಲ್ಲ ನೇಹ ಹಿರೇಮಠ್ ಸಾವಿನ ವಿಚಾರವನ್ನ ಕೂಡ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ತೋರ್ಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗಿದ್ರೆ ಸಂದರ್ಶನದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಇರ್ಬಹುದು ರಾಜ್ಯದ ಕಾನೂನು ಸುವ್ಯವಸ್ಥೆ ಇರಬಹುದು ಹಾಗೂ नेहा हिररेमठ हत्या विचारवा प्रधानमंत्री नरेंद्र मोदी गमसोणा आपने जो है राजस्थान में एक रैली में एक कांग्रेस पर कांग्रेस के मैनिफेस्टो पर एक डायरेक्ट अटैक किया आपने ये तक कहा कि इनका एक स्कीम है जिससे कि ये वेल्थ डिस्ट्रीब्यूट करना चाहते हैं ये पता लगाना चाहते हैं किसके पास कितनी जमा पूंजी है किसके पास कितना पैसा है किसके पास कितना सोना है सिल्वर है चांदी है और उसको वो मुसलमानों में और घुसपैठियों में बांट देना चाहते हैं क्या ये थ्रेट इतना रियल है क्या आपको ऐसा दिखता है कांग्रेस का जहां तक मैनिफेस्टो है कोई मुझे बताए क्या चुनाव के अंदर पॉलिटिकल पार्टियों के मैनिफेस्टो ये कोई सोपिस के लिए होते हैं क्या सचमुच में तो मीडिया का काम है कि हर एक पॉलिटिकल पार्टी के मैनिफेस्टो की बारीकी से जांच पड़ताल करें मैं इंतजार कर रहा था कि मीडिया करे पहले दिन मैंने एक कमेंट तो कर दिया था जी मैं कोई आज कर नहीं रहा जी। कि भाई मुझे मैनिफेस्टो देख करके लगता है कि इस पर पूरी तरह मुस्लिम लीग की छाप है तो मुझे लगा कि मीडिया चौंक जाएगा जो एनालिसिस करने वाले चौंक जाएंगे लेकिन पता नहीं अब उनकी व्यस्तता कुछ और है मैनिफेस्टो में उनकी तरफ से जो परोसा गया उतना ही गुड़ी 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 उछालते रहे फिर मुझे लगता भी तो इकोसिस्टम का बड़ा मिली बगैर लगता है अब मुझे सच्चाई लेकर जाना पड़ेगा मैंने काफी दस दिन इंतजार किया कर्नाटक नेहा हिरेमठ मर्डर केस बड़ा चर्चा नेहा इन साइड द कैंपस बाई फयावन इवन जीपी नड्डा जी रश टू हर हाउस आप क्या सोच रहे हैं ये अभी फोकस शिफ्ट हो रहा है क्या कर्नाटक का चुनाव का फोकस ऐसे इश्यूज को शिफ्ट हो रहा है देखिए नड्डा जी का कार्यक्रम वहां चल रहा था और इतनी बड़ी घटना घटी थी और ऐसी चीजों में हमें वो किस दल के थे वो कांग्रेस के थे उसकी बेटी की हत्या हो गई तो हमारा क्या ये हमारे संस्कार नहीं है न ही हमारी सोच है और एक मानवीय संवेदना का विषय है और मैं मानता हूँ कि अच्छा हुआ और अध्यक्ष जी ने इतने चुनाव की आपाधापी में भी उनके सांत्वना देने का प्रयास किया है ये पूरी तरह मानवीय व्यवहार है ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯೂಸ್ ಏಟಿನ್ ನೆಟ್ವರ್ಕ್ ಜೊತೆಯಲ್ಲಿ ಮಾತನಾಡ್ತಾ ಇದ್ರು ಅವರ ಒಂದೊಂದೇ ವಿಚಾರಗಳನ್ನ ನಾವು ವಿವರವಾಗಿ ಗಮನಿಸೋದಾದ್ರೆ ಚಿದಾನಂದ ಪಟೇಲ್ ಮೊದಲು ಅವರು ಹೇಳ್ತಾ ಇದ್ದಿದ್ದು ಈ ಬಾರಿಯ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇದೆಯಲ್ಲ ಇದು ಮುಸ್ಲಿಂ ಲೀಗ್ ರೀತಿಯಾಗಿದೆ ಅಂತ ಈ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದೆಲ್ಲ ಬದಲಾಗಿ ಆ ಮುಸ್ಲಿಂ ಲೀಗ್ ಜೊತೆಯಲ್ಲಿ ದೇಶ ವಿಭೋಜನೆಯ ಕಪ್ಪು ಚುಕ್ಕೆ ಇದೆ ದೇಶ ವಿಭಜನೆಯಾಗಿದೆ ಆ ಮುಸ್ಲಿಂ ಲೀಗ್ನಿಂದಾಗಿ ಚಿನ್ನಾ ಕಾರಣದಿಂದಾಗಿ ಹಾಗಿದ್ರೆ ಈ ವಿಚಾರ ಕರ್ನಾಟಕದ ಮಟ್ಟಿಗೆ ಗಮನಿಸೋದರೆ ಎಷ್ಟು ಪರಿಣಾಮವನ್ನು ಬೀರಬಹುದು ಇನ್ನುಳಿದಂತ ಚುನಾವಣೆಯಲ್ಲಿ ಅಂತ ಗುಡಿ ಇವತ್ತು ಕಾಂಗ್ರೆಸ್ ಏನಾದರೂ ಇಂಥ ಸ್ಥಿತಿಗೆ ಬರಲಿಕ್ಕೆ ಕಾರಣ ಹೇಳಿದ್ರೆ ಇಡೀ ದೇಶಕ್ಕೆ ಗೊತ್ತು ಕಾಂಗ್ರೆಸ್ನ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಈ ಒಂದು ಅಲ್ಪ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಕೂಡ ನಾವು ಉಂಟು ಮಾಡುವಂಥದ್ದು ಅದು ನಿಮಗೊಂದು ಮತ ಬ್ಯಾಂಕಿಗಾಗಿ ನೀವು ಅಭಿವೃದ್ಧಿ ಹೆಸರಿನಲ್ಲಿ ಮತವನ್ನು ಕೇಳಿ ಯೋಜನೆಗಳ ಹೆಸರಿನಲ್ಲಿ ಮತವನ್ನು ಕೇಳಿ ಜನರಿಗೆ ಕೆಲಸ ಮಾಡಿ ಮತವನ್ನು ಕೇಳೋದಿದೆಯಲ್ಲ ಅದು ನ್ಯಾಯಸಮ್ಮತವಾದ ಒಂದು ಚುನಾವಣೆ ಇರ್ಬೋದು ಒಂದು ರಾಜಕೀಯ ಪಕ್ಷದ ನಿಜವಾದ ಒಂದು ಲಕ್ಷಣ ಆದರೆ ಇವತ್ತಿನ ರಾಜಕೀಯ ಪಕ್ಷಗಳು ನಿಮಗೆ ಮತಕ್ಕಾಗಿ ತುಷ್ಟೀಕರಣ ಆ ತುಷ್ಟೀಕರಣ ಬೇರೆದೇ ರೀತಿ ಆಗುತ್ತೆ ನೀವು ಎಲ್ಲ ಧರ್ಮದಲ್ಲೂ ಕೂಡ ಎಜುಕೇಟೆಡ್ಸ್ ಇದ್ದಾರೆ ಅನ್ಎಜುಕೇಟೆಡ್ ಇದ್ದಾರೆ ಆದರೆ ಈ ಅತಿಯಾದ ತುಷ್ಟೀಕರಣ ಏನಿಸುತ್ತೆ ನಿಮಗೆ ಫ್ರೀ ಬಿಟ್ಟಂತಾಗುತ್ತೆ ನಿಮಗೆ ಸ್ವಾತಂತ್ರ್ಯ ಇದೆ ಹಾಗಂತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತೇಳಿ ಸ್ವೇಚ್ಛಾಚಾರ ಸಲ್ಲದು ಹಾಗಾಗಿ ಅತಿಯಾದ ತುಷ್ಟೀಕರಣದಿಂದ ಒಂದು ಸಮುದಾಯ ತಮ್ಮ ಇತ್ತೀಚಿನ ವರ್ತನೆಗಳಿರುವಂಥದ್ದು ಅವರ ದಾಷ್ಟ್ಯ ನೋಡಿ ಪಾಕಿಸ್ತಾನದವರಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಊಟಕ್ಕೆ ಕಷ್ಟ ಇದೆ ಪಾಕಿಸ್ತಾನ ಅಂತೇಳಿದ್ರೆ ಎಷ್ಟೋ ರಾಷ್ಟ್ರಗಳು ಅಸಹ್ಯರು ಪಡ್ತವೆ ಆದರೆ ಅಂಥ ಪಾಕಿಸ್ತಾನ ಈ ನೆಲದಲ್ಲಿ ಊಟ ಮಾಡಿ ಈ ನೆಲದಲ್ಲಿ ಜೀವಿಸಿ ಈ ನೆಲದಲ್ಲಿ ಬದುಕ್ತಿರುವಂಥ ಅವರೇ ವಿಧಾನಸೌಧದಲ್ಲಿ ಜಿಂದಾಬಾದಂಥ ಘೋಷಣೆಗೋಗ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಮಾನಸಿಕ ಆಲೋಚನೆಗಳು ಯಾವ ರೀತಿ ಇದೆ ಅನ್ನೋದು ಇದಕ್ಕೆ ಕಾರಣ ಇದಕ್ಕೆ ಯಾಕೆ ಕಾರಣ ಯಾಕೆ ಕಾರಣ ಅಂತೇಳಿದ್ರೆ ಈ ಒಂದು ಅತಿಯಾದ ತುಷ್ಟೀಕರಣ ನಮ್ಮ ನಾವು ಏನು ಮಾಡಿದ್ರು ಕೂಡ ಪರೋಕ್ಷವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆಯಲ್ಲ ಈ ಭಾವನೆಗಳೇ ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ಈ ತುಷ್ಟೀಕರಣಕ್ಕೆ ಒಳಗಾದಂಥ ಸಮುದಾಯದವರು ಇಲ್ಲ ಒಂದು ಕಡೆ ನಮ್ಮ ಶತ್ರು ರಾಷ್ಟ್ರವನ್ನು ಹೊಗಳುವ ಪರಿಸ್ಥಿತಿ ಘೋಷಣೆಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಇದೆ ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ನೆಟ್ವರ್ಕ್ ಏಟ್ನ ಸಂದರ್ಶನದಲ್ಲೂ ಕೂಡ ನೀವು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಗಮನಿಸ್ಬೋದು ಅಲ್ಲೂ ಕೂಡ ಈ ದೇಶದಲ್ಲಿ ಸುಮಾರು ಒಟ್ಟಾರೆ ಕಾಂಗ್ರೆಸ್ ಒಂದೇ ಕಾಂಗ್ರೆಸ್ ಒಂದೇ ಅಂತ ಹೇಳಿದ್ರೆ ಸಿಂಗಲ್ಗಳು ಸುಮಾರು ನಲವತ್ತೇಳು ವರ್ಷ ಕಾಂಗ್ರೆಸ್ ಒಂದೇ ಈ ದೇಶವನ್ನು ಆಡಿರುವಂಥದ್ದು ಆ ನಲವತ್ತೇಳು ವರ್ಷದಲ್ಲೂ ನೋಡ್ಬೋದು ತಾವು ಅವರ ಅಷ್ಟು ಪ್ರಣಾಳಿಕೆಯಲ್ಲಿ ಯೋಜನೆಗಳಲ್ಲಿ ಕೂಡ ಅತಿಯಾಗಿ ಹೆಚ್ಚಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ್ತು ಅವರ ಪರವಾಗಿ ಪರವಾದ ನಿಲುವು ಮತ್ತು ಅವರ ಪರವಾದ ಯೋಜನೆಗಳಿದೆಯಲ್ಲ ಬಹಳಷ್ಟು ಜನ ಕೆರಳಿಸಿದೆ ಇದರ ಲಾಭವನ್ನು ಭಾರತೀಯ ಜನತಾ ಪಕ್ಷ ಅದ್ಭುತವಾಗಿ ಬಳಸ್ಕೊಳ್ತು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗಲೇ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತು ಆದರೆ ಅದು ಮುಂದುವರೆದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೇ ಅಸ್ತ್ರ ಆಯಿತು ಕುಟುಂಬ ರಾಜಕಾರಣ ಒಂದು ಕಡೆ ಅಲ್ಪಸಂಖ್ಯಾತ ತುಷ್ಟೀಕರಣ ಹಾಗಾಗಿ ಈ ಬಾರಿಯ ಪ್ರಣಾಳಿಕೆ ತಾವು ಗಮನಿಸ್ಬೋದು ನೀವು ಅಲ್ಲೂ ಕೂಡ ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಿರ್ತಕ್ಕಂಥ ಹಾಗಾಗಿ ಒಂದು ಮಾತನ್ನು ಹೇಳಿದ್ರು ಈ ರೀತಿ ನೀವು ಓಲೈಕೆ ಮಾಡಿದ ಈ ದೇಶ ಎತ್ತ ಸ್ಥಿತಿಗೆ ಹೋಗುತ್ತೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗ್ದಂಥವರು ಮತ್ತು ಆ ಘೋಷಣೆಯನ್ನು ಕೂಗುವ ಸಂದರ್ಭದಲ್ಲಿದ್ದಂಥ ರಾಜ್ಯಸಭಾ ಸದಸ್ಯರು ಕೂಡ ಇವತ್ತು ಕನಿಷ್ಠ ಈ ದೇಶದ ಋಣದಲ್ಲಿದ್ದೀನಿ ಅನ್ನೋ ಕಾರಣಕ್ಕಾಗಿ ಈ ದೇಶದ ಉಸಿರಲ್ಲಿದ್ದೀನಿ ಅನ್ನೋ ಕಾರಣಕ್ಕಾಗಿ ಒಂದು ಕ್ಷಮೆಯನ್ನು ಕೂಡ ಯಾಚಿಸಿಲ್ಲ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಪದೇ ಪದೇ ತಪ್ಪುಗಳನ್ನ ಇಟ್ಕೊಂಡು ನಮ್ಮ ಸಂದರ್ಶನದಲ್ಲಿ ಇದು ಮುಸ್ಲಿಂ ಲೀಗ್ಗಿಂತಲೂ ಕಡೆಯಿಲ್ಲ ಅನ್ನೋ ಒಂದು ಹೇಳಿದರು ನೀವು ಒಂದು ಮಾತನ್ನು ಹೇಳಿದ್ರಿ ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಯುವ ಯುಭಜನೆಯಲ್ಲಿ ಮುಸ್ಲಿಂ ಲೀಗ್ ಪಾತ್ರ ಮಹಮ್ಮದ್ ಅಲಿ ಜಿನ್ನರ್ ಅವರು ಆ ಮುಸ್ಲಿಂ ಲೀಗ್ನ ಜೊತೆ ಸೇರಿಕೊಂಡು ಈ ದೇಶವನ್ನು ಹೊಡೆದಿದೆ ಯಾವ ರೀತಿ ಅವೆಲ್ಲವನ್ನು ಕೂಡ ಪರೋಕ್ಷವಾಗಿ ಅರಿತಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಇದು ಚುನಾವಣೆ ಎಸ್ ಅವರ ಪ್ರಣಾಳಿಕೆಯಲ್ಲಿ ಟೀಕೆ ಮಾಡಲೇಬೇಕು ಪ್ರಧಾನಿಯವರು ನೇರವಾಗಿ ಟೀಕೆ ಮಾಡ್ತಾರೆ ಸಾಮಾನ್ಯವಾಗಿ ಟೀಕೆ ಮಾಡ್ತಾರೆ ಆದರೆ ಪ್ರಧಾನಿ ಈ ಬಾರಿ ನೇರವಾಗಿ ಟೀಕೆ ಮಾಡ್ತಾರೆ ಇದು ಈ ದೇಶಕ್ಕೆ ಆತಂಕ ಇಲ್ಲಿ ಒಂದು ಪ್ರಶ್ನೆ ಇರೋದೇನೆಂದ್ರೆ ಚಿದಾನಂದ್ ಪಟೇಲ್ ಈ ಒಂದು ಆಸ್ತಿ ವಿಚಾರ ಇದೆಯಲ್ಲ ಆಸ್ತಿ ತೆರಿಗೆ ಇರಬಹುದು ಅಥವಾ ಈ ಒಂದು ಸಂಪತ್ತಿನ ಮರು ವಿಚಾರ ಬಂದಾಗಲೂ ಕೂಡ ಒಂದು ವಿಶೇಷ ಇದೆ ಏನಂದ್ರೆ ಇಲ್ಲಿ ಅಲ್ಪಸಂಖ್ಯಾತ ಅದರಲ್ಲೂ ಮುಸ್ಲಿಮರಿಗೆ ಅವ್ರದ್ದೇ ಇರತಕ್ಕಂಥ ಪರ್ಸನಲ್ ಲಾ ಇದೆ ಅವರ ಆಸ್ತಿ ಫರ್ಬಾರಿ ಆಗೋದಿದ್ರೆ ಅವರ ಆಸ್ತಿ ಒಬ್ಬರಿಂದ ಒಬ್ಬರಿಗೆ ಹೋಗೋದಿದ್ರು ಅವರ ವಂಶದಲ್ಲಿ ಟ್ರಾನ್ಸ್ಫರ್ ಆಗೋದಿದ್ರು ಕೂಡ ಮುಸ್ಲಿಂ ಲಾ ಪ್ರಕಾರ ಆಗುತ್ತೆ ಆದರೆ ಉಳಿದವರಿಗೆ ಎಕ್ಸೆಪ್ಟ್ ಮುಸ್ಲಿಮ್ಸ್ ಉಳಿದವರು ಏನಿದ್ದಾರೆ ಅವರಿಗೆ ಪರ್ಸನಲ್ ಲಾ ಇಲ್ಲ ಇಲ್ಲಿ ಕಾನೂನು ಪ್ರಕಾರ ಆಗುತ್ತೆ ಅಂದ್ರೆ ಒಂದು ವೇಳೆ ಈಗ ಶ್ಯಾಮ್ ಪಿತ್ರೋಡ ರೀತಿಯಾಗಿ ಏನಾದರೂ ನಡೆದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ ಅಂತ ಕೂಡ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಪಿತ್ರೋಡ್ ರಾಜೀವ್ ಗಾಂಧಿ ಆತ್ಮೀಯ ಗೆಳೆಯ ಇವತ್ತಿನ ಕಾಂಗ್ರೆಸ್ ಅಧ್ಯಕ್ಷ ಸಾಗರೋತ್ತರ ವ್ಯವಹಾರಗಳ ಕಾಂಗ್ರೆಸ್ನ ಅಧ್ಯಕ್ಷ ಕೂಡ ಹೌದು ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸಾಗರೋತ್ತರಗಳ ಕಾಂಗ್ರೆಸ್ನ ವ್ಯವಹಾರಗಳ ಸಂಬಂಧಪಟ್ಟಿಗೆ ಅವರೇ ಅವರ ಅಡ್ವೈಸರ್ ಕೂಡ ಆಗಿರುವಂಥ ಕಾಂಗ್ರೆಸ್ನ ಇಂಟರ್ನಲ್ ಅಡ್ವೈಸರು ಥಿಂಕ್ ಟ್ಯಾಕ್ ಅಂತ ಕರೀತಾರೆ ಇವತ್ತು ಸ್ಯಾಮ್ ಪಿತ್ರೋಡ್ ಅಂತವರು ಎಲ್ಲ ಒಂದು ದೇಶದಲ್ಲಿ ಕೂತ್ಕೊಂಡು ಸಂದರ್ಶನ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಈ ದೇಶ ಅಂದರೆ ಏನರ್ಥ ಈ ದೇಶದ ಜನ ಈ ದೇಶದ ಸಂಪತ್ತು ಈ ದೇಶದ ಅವಿಭಕ್ತ ಕುಟುಂಬಗಳು ಅದರ ಬೆಲೆ ಇವರಿಗೆ ಗೊತ್ತಾ ಅಂದರೆ ನಾವು ಏನು ಬೇಕಾದ್ರೂ ಹೇಳ್ಬೋದು ಈ ದೇಶದಲ್ಲಿ ಭಾರತೀಯರ ಅಂದ ತಕ್ಷಣ ನಾವು ಏನು ಬೇಕಾದ್ರೂ ಆಟ ಆಡ್ಬೋದು ಅನ್ನೋದೊಂದು ಆ ಮನೋಭಾವನೆ ಇದೆಯಲ್ಲ ಮಾನಸಿಕತೆ ಇದೆಯಲ್ಲ ಅದು ಮೊದಲನೇದಾಗಿ ತಪ್ಪು ನೀವು ಶ್ಯಾಮ್ ಪಿತ್ರೋಡವರು ಹೇಳ್ತಾರೆ ನೀವು ಒಂದು ಅಮೆರಿಕಲ್ಲಿ ಕೂಡ ಅದು ಸಕ್ಸಸ್ ಆಗಿಲ್ಲ ನೀವು ಸಂಪತ್ತಿನ ನಲವತ್ತೈದು ಭಾಗವನ್ನು ಸರ್ಕಾರ ಕಿತ್ಕೊಳ್ಳೋದು ಐವತ್ತೈದು ಭಾಗವನ್ನು ಕೊಡುವಂಥದ್ದು ಪಿತ್ರಾಜ್ ಜಾಸ್ತಿ ಅಂತ ಹೇಳಿ ಅವರು ಎಕ್ಸ್ರೇ ಅನ್ನೋದು ಮಾತನಾಡಿದರೆ ಒಂದು ವೇಳೆ ಎಕ್ಸ್ರೇ ಮಾಡಿದರೆ ಈ ದೇಶದಲ್ಲಿ ಕ್ರಾಂತಿ ಆಗುತ್ತೆ ಯಾರೂ ಕೂಡ ಕಾಂಗ್ರೆಸ್ ಶ್ರಮಿಸಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥವರೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿಡುವಂಥ ಸ್ಥಿತಿ ನಿರ್ಮಾಣ ಆಯ್ತು ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರೆ ಈ ದೇಶದ ಅವಿಭಕ್ತ ಕುಟುಂಬ ನೀವು ಸಂಪಾದಿಸಿದ್ರು ನಿಮ್ಮ ಅಜ್ಜ ಸಂಪಾದಿಸಿದ್ರು ನೀವು ಯಾರಿಗೆ ಕಿತ್ಕೊಳ್ಳೋಕ್ಕೆ ನಿಮಗೇನಿದೆ ರೈಟ್ಸ್ ನೀವು ಕಿತ್ಕೊಳ್ಳೋಕಿದ ಮಾತ್ರ ನಿಮಗೆ ಈ ದೇಶಕ್ಕೆ ಅವನು ತೆರಿಗೆ ಕಟ್ತಾನೆ ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ಕಟ್ತಾನೆ ಸಂಪತ್ತಿನ ತೆರಿಗೆಯನ್ನು ಕಟ್ತಾನೆ ಅವನ ಆಸ್ತಿ ವಿವರವನ್ನು ಕೊಡ್ತಾನೆ ಹಾಗಂತ ನೀವು ಕಿತ್ಕೊಳ್ಳೋಕ್ಕಿದೆ ಕಮ್ಯುನಿಸ್ಟ್ ರಾಷ್ಟ್ರ ರಾಷ್ಟ್ರನ ಕಮ್ಯುನಿಸ್ಟ್ ರಾಷ್ಟ್ರದಲ್ಲೂ ಕೂಡ ಈ ಥರದ ಸರ್ವಾಧಿಕಾರ ಚಿಂತನೆ ಇರಲಿಲ್ಲ ಹಾಗಾಗಿ ಇದು ಚುನಾವಣೆ ಹೊತ್ತಿನಲ್ಲಿ ಶ್ಯಾಮ್ ಪಿತ್ರೋಡವರು ಕರ್ ಕಾಂಗ್ರೆಸ್ಗೆ ಮಾಡಿರತಕ್ಕಂಥ ಅತಿ ದೊಡ್ಡ ಡ್ಯಾಮೇಜ್ ಅಂತ ಹೇಳಲಾಗ್ತದೆ ಯಾಕಂದ್ರೆ ಇದು ಬಹಳಷ್ಟು ಚರ್ಚೆ ಒಂದು ಕಡೆ ಇದು ಪ್ರಣಾಳಿಕೆ ಸ್ಯಾಂ ಹೇಳಿಕೆ ಚಿದಾನಂದ್ ಪಟೇಲ್ ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ನೇಹ ಹಿರೇಮಠ ವಿಚಾರವನ್ನು ಕೂಡ ಸ್ವತಃ ಪ್ರಧಾನಮಂತ್ರಿಗಳು ಪ್ರಸ್ತಾಪವನ್ನ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ವಿಸ್ತತವಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ವಿವರಣೆಯನ್ನ ಕೊಡ್ತಾರೆ ಆ ಮೂಲಕವಾಗಿ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಕುಸಿದು ಬಿದ್ದಿದೆ ಅಂತ ಕೂಡ ಹೇಳ್ತಾರೆ ಇದ್ರ ಬಗ್ಗೆ ನೀವು ಗಮನಿಸೋದಾದ್ರೆ ಯಾಕೆ ಮೋದಿಯನ್ನ ಬಹಳಷ್ಟು ಜನ ಇಷ್ಟಪಡ್ತಾರೆ ಯಾಕೆ ಮೋದಿಯ ಸೂಕ್ಷ್ಮತೆಯನ್ನ ಬಹಳಷ್ಟು ಜನ ಗಮನಿಸ್ತಾರೆ ಯಾಕೆ ಪ್ರಧಾನಿ ನರೇಂದ್ರ ಮೋದಿಗೆ ಪ್ರತಿ ರಾಜ್ಯದ ಪ್ರತಿ ಘಟನಾವಳಿಗಳು ಗೊತ್ತಾಗುತ್ತೆ ಆಗ ಒಬ್ಬ ಪ್ರಧಾನಿ ಹೇಳಿ ಇಡೀ ದೇಶದ ಸಮಸ್ಯೆ ಅಂತಾರಾಷ್ಟ್ರೀಯ ಸಮಸ್ಯೆಗಳಿರ್ತವೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತಾವೆ ಅಂತ ಹೇಳ್ತಾರೆ ಆದರೆ ಒಬ್ಬ ಪ್ರಧಾನಿಯಾದಂಥ ಆ ರಾಜ್ಯದಲ್ಲಿ ಆ ರಾಜ್ಯದ ಒಂದು ಸಣ್ಣ ಜಿಲ್ಲೆಯಲ್ಲಿ ಒಂದು ಸಣ್ಣ ಹೆಣ್ಣು ಮಗಳ ಕೊಲೆ ಆದರೂ ಕೂಡ ಅವರಿಗೆ ಮಾಹಿತಿ ಇರ್ತಂದ ತಕ್ಷಣ ಅದು ಪ್ರಧಾನಿಯವರ ಅದು ಜ್ಞಾನ ಆಸಕ್ತಿ ಮತ್ತು ಅವರ ತಿಳುವಳಿಕೆಯ ಮಟ್ಟ ಮತ್ತು ಅವರ ಕಾಂಟ್ಯಾಕ್ಟ್ಸು ನೀವು ನೇ ಹತ್ಯೆ ಪ್ರಕರಣವನ್ನು ತೆಗೆದುಕೊಂಡ್ರು ಯಾರೇ ಮಾಡಿದರೂ ಕೂಡ ಅದು ತಪ್ಪು ತಪ್ಪೆ ಆದರೆ ಆ ಪ್ರಕರಣವನ್ನು ಹದಿಮೂರು ಬಾರಿ ಆ ಹೆಣ್ಣು ಮಗಳನ್ನ ಇರಿದಿರ್ತಕ್ಕಂಥದ್ದು ನಂತರ ಆ ಕ್ಷಣದಲ್ಲಿ ಸರ್ಕಾರಗಳು ನಡೆದುಕೊಂಡ ರೀತಿ ಹೇಳಿಕೆಗಳು ಎಂಥವ್ರನ್ನು ಕೂಡ ನಿಮಗೆ ಒಂದಷ್ಟು ಬೇಸರ ತರುತ್ತೆ ರೊಚ್ಚಿಗೇಳಿಸುತ್ತೆ ಅಲ್ಲೂ ಕೂಡ ನಿಮಗೆ ಏನು ಈ ದೇಶದಲ್ಲಿ ಇದೇ ಥರ ಮುಂದುವರೆದ್ರೆ ಮುಂದೇನು ಅಂತ ಈ ತುಷ್ಟೀಕರಣ ರಾಜಕಾರಣ ಮುಂದೆ ಮುಂದೆನೆಂಬ ಆತಂಕ ಕೂಡ ಎದುರಾಗುತ್ತೆ ಅದಕ್ಕಾಗಿ ಒಂದು ಹೇಳಿದ್ರು ಅವರು ನಿಮಗೆ ರಾಮೇಶ್ವರಂ ಕೆಫೆ ಪ್ರಕರಣವನ್ನು ಪ್ರಸ್ತಾಪವನ್ನು ಮಾಡಿದರು ಈಗ ಡಿ ಕೆ ಶಿವಕುಮಾರು ಕುಕರ್ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಬ್ರದರ್ ಅಂತ ಕರೆದರು ಮತ್ತು ಪ ವಿಧಾನಸೌಧದಲ್ಲಿ ಜಿಂದಾಬಾದ್ ಅಂತ ಕೂಗಿದರು ಜಿಂದಾಬಾದ್ ಕೂಗಿದ ನಂತರ ಕೂಗಿಸಿದಂಥವರು ಕೂಡ ಕ್ಷಮೆಯನ್ನೇ ಆಚಿಸಲಿಲ್ಲ ಆ ಮುಖಾಂತರ ಹೌದು ಬಿಜೆಪಿ ಸಂದರ್ಭದಲ್ಲೂ ಕೂಡ ಬ್ಲಾಸ್ಟ್ ಗಳಾಗಿದಾವೆ ಬೇರೆ ಬೇರೆ ಇತರ ಪ್ರಕರಣಗಳಲ್ಲಿ ಆದರೆ ಆ ಸಂದರ್ಭದಲ್ಲಿ ಸರ್ಕಾರಗಳು ನಡೆದುಕೊಂಡ ರೀತಿ ಇದೆಯಲ್ಲ ಮತ್ತು ಕರ್ನಾಟಕದಲ್ಲಿ ಹನುಮಾನ್ ಚಾಲೀಸ್ ಹೇಳಿದರೆ ಎಲ್ಲ ಒಂದು ಕಡೆ ಅಲ್ಲಿ ಗಲಾಟೆ ಆಗುತ್ತೆ ಇವೆಲ್ಲವನ್ನು ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಸೂಕ್ಷ್ಮವಾಗಿ ಹೇಳಿದರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಲಾ ಆ್ಯಂಡ್ ಆರ್ಡರ್ ಸರಿಯಿದರೆ ರಾಜ್ಯ ಸುಭಿಕ್ಷೆಯಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ ಏನು ಜಾತಿ ಧರ್ಮದ ನಡುವೆ ಖಂದಕ್ಗಳು ಉಂಟಾಗ್ತವೆ ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಿಗೆ ಸೂಕ್ಷ್ಮವಾಗಿ ಅವರು ಗಮನಿಸಿರುವಂಥದ್ದು ಅದು ಇದೇ ಕಾರಣಕ್ಕಾಗಿ ನೇಹತ್ಯೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದರು ಪ್ರಮುಖವಾಗಿ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ರು ಹಲವಾರು ಭಾಷಣಗಳ ಅನುಮಾನ ಚಾಲಿಸಿ ವಿಚಾರವನ್ನು ಮಾಡಿದ್ರು ಮತ್ತು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ರು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಿದೆ ಗಂಭೀರ ಆರೋಪವನ್ನು ಮಾಡಿದ್ರು ಆ ಮುಖಾಂತರ ಕರ್ನಾಟಕದಲ್ಲಿ ಲಹಾನ್ ಆರ್ಡರ್ ಎಂಥ ಸ್ಥಿತಿಯಲ್ಲಿದೆ ಅನ್ನೋದನ್ನ ಒಬ್ಬ ಪ್ರಧಾನಿಯಾಗಿ ನೇರವಾಗಿ ಪ್ರಧಾನಿಗಳನ್ನ ಕೇಳ್ತಾ ಇದ್ರೆ ಒಂದೊಂದು ಸ್ಪಷ್ಟವಾಗ್ತಾ ಇದೆ ಚಿದಾನಂದ ಪಟೇಲ್ ಏನಂದರೆ ಅವರು ಯಾವುದೇ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಮುಸ್ಲಿಮರನ್ನಾಗಲಿ ಹಿಂದೂರಾಗಲಿ ಟಾರ್ಗೆಟ್ ಮಾಡೋದಂತಲ್ಲ ತುಷ್ಟೀಕರಣ ಮಾಡಬೇಡಿ ಎಲ್ಲರನ್ನೂ ಸಮವಾಗಿ ಕಾಣಬೇಕು ಸಬ್ಕಾ ಕಾ ಸಬ್ಕಾ ವಿಶ್ವಾಸ ಅಂತ ಏನು ಪ್ರಧಾನಿ ಹೇಳ್ತಾ ಇದ್ರು ಮತ್ತೊಂದು ಬಾರಿ ಈಗ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ